ಏನು ಕಳೆದೆರಡು ದಿನಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಈ ಭಾಗ ನದಿ ಕೆರೆ ಕಟ್ಟೆ ಕಾಲುವೆಗಳು ಕೂಡ ಉಕ್ಕಿ ಹರಿತಾ ಇವೆ ಅದರಲ್ಲೂ ಬತ್ತಿ ಹೋಗುವ ಹಂತದಲ್ಲಿದ್ದ ಮದ್ದೂರು ಪಟ್ಟಣದಲ್ಲಿ ಹರಿಯುವ ಶಿಂಶಾ ನದಿ ಈಗ ಮಳೆಯ ನೀರಿನಿಂದಾಗಿ ಪ್ರವಾಹ ಬಂದು ಉಕ್ಕಿ ಹರಿತಾ ಇದೆ ಶಿಂಶಾ ನದಿಯ ಪ್ರವಾಹ ಕುರಿತಾಗಿ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ಸ್ಥಳದಿಂದ ವಾಕ್ತೂರು ನಡೆಸಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಸಕ್ಕನಾಡು ಮಂಡ್ಯದಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುವಂತಹ ಧಾರಾಕಾರ ಮಳೆಗೆ ಈಗಾಗಲೇ ಕೂಡ ಕೆರೆ ಕಟ್ಟೆ ಮತ್ತೆ ಜಲಾಶಯಗಳು ಕೂಡ ಭರ್ತಿಯಾಗಿ ನಿಂತಿವೆ ಅದರಲ್ಲೂ ಕೂಡ ಮದ್ದೂರು ಪಟ್ಟಣದಲ್ಲಿ ವ್ಯಾಪಕ ಮಳೆ ಆಗ್ತಿದೆ ಜೊತೆಗೆ ಈ ಒಂದು ಭಾಗದಲ್ಲಿ ಇದ್ದಂತ ಶಿಂಶಾ ನದಿ ಕೂಡ ಈಗ ಮಳೆಯಿಂದ ಉಕ್ಕಿ ಹರಿತಾ ಇದೆ ಏನು ಕಳೆದ ಎರಡು ದಿನಗಳಿಂದ ಸುರಿಯುವಂತಹ ಮಳೆಗೆ ಮಾರ್ಕೋನಹಳ್ಳಿ ಜಲಾಶಯದಿಂದ ಕೂಡ ಈ ಒಂದು ಶಿಂಶಾ ನದಿಗೆ ಹೆಚ್ಚುವರಿ ನೀರನ್ನು ಬಿಡಲಾಗಿದೆ ಸುಮಾರು 50,000 ಕ್ಯೂಸೆಕ್ ನೀರನ್ನು ಶಿಂಶಾ ನದಿಗೆ ಹರಿಯ ಬಿಡಲಾಗಿರುವ ಕಾರಣದಿಂದ ಶಿಂಶಾ ನದಿ ಇದೀಗ ಪ್ರವಾಹದಿಂದ ಉಕ್ಕಿ ಹರಿತಾ ಇದೆ ನಾನೀಗ ಏನು ಮದ್ದೂರು ಪಟ್ಟಣದಲ್ಲಿ ಹರಿಯುತ್ತಿರುವಂತಹ ಶಿಂಶಾ ನದಿಯ ದಂಡೆ ಮೇಲೆ ಇದ್ದೀನಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಏನು ಇದು ಕಾಣ್ತಾ ಇದೆ ಶಿಂಶಾ ನದಿ ಇದೀಗ ಏನು ಪ್ರವಾಹದಿಂದ ಉಕ್ಕಿ ಹರಿತಾರುವಂಥದ್ದು ಏನು ಪ್ರವಾಹದ ನೀರಿನಿಂದ ಈ ಶಿಂಶಾ ನದಿ ಬತ್ತಿ ಹೋಗುವ ಹಂತದಲ್ಲಿತ್ತು ಅದೀಗ ಬೋರ್ಗಡಿತ ಈಗ ಹರಿತಾ ಇದೆ ಈ ಒಂದು ದೃಶ್ಯವನ್ನು ನೋಡಲಿಕ್ಕೂ ಕೂಡ ಸಾಕಷ್ಟು ಜನರು ಕೂಡ ಏನು ಸೇತುವೆ ಮೇಲೆ ನಿಂತುಕೊಂಡು ಶಿಂಶಾ ನದಿಯ ಪ್ರವಾಹವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ಶಿಂಶಾ ನದಿ ಪ್ರವಾಹ ಏನಿದೆ ಈ ಶಿಂಶಾ ನದಿ ಪ್ರವಾಹದಿಂದ ಏನು ಮದ್ದೂರು ಪಟ್ಟಣದ ಹೊಳೆ ಆಂಜನೇಯ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಒಂದು ಉದ್ಯಾನವನ ಕೂಡ ಕೊಚ್ಚಿ ಹೋಗಿದ್ರೆ ರೈತರ ಜಮೀನು ಕೂಡ ಏನು ಈ ಭಾಗದಲ್ಲಿ ಇದ್ದಂತ ಹೊಳೆ ಪಕ್ಕದಲ್ಲಿ ಇದ್ದಂತ ರೈತರ ಜಮೀನುಗಳು ಕೂಡ ಈಗ ಮುಳುಗಡೆ ಆಗಿ ಜಲಾವೃತ ಆಗಿ ರೈತರು ಕೂಡ ಕಂಗಾಲಾಗಿರುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಮದ್ದೂರು ಪಟ್ಟಣದಲ್ಲಿ ಹರಿತಿರುವಂತಹ ಈ ಒಂದು ಶಿಂಶಾ ನದಿ ಇದೀಗ ಜೀವಗಳನ್ನು ತುಂಬಿಕೊಳ್ಳುವ ಮೂಲಕ